ವಲಸೆ ಕೇವಲ ಮನುಷ್ಯರಿಗಷ್ಟೇ ಸೀಮಿತವಾಗಿಲ್ಲ. ಪ್ರತಿಯೊಂದು ಜೀವಿಯು ಅಗತ್ಯಗಳನ್ನ ಪೂರೈಸಿಕೊಳ್ಳಲು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗುತ್ತದೆ. ಇದು ಪ್ರಾಣಿಗಳಲ್ಲೂ ಉಂಟು. ಹಕ್ಕಿಗಳಲ್ಲಿ ನಿಯಮಿತವಾಗಿ ನಡೆಯುತ್ತದೆ. ಋತುಗಳಿಗೆ ಅನುಗುಣವಾಗಿ ಆಹಾರ ಲಭ್ಯತೆ, ವಾಸಸ್ಥಾನ ಅಥವಾ ಹವಾಮಾನದಲ್ಲಿ ಬದಲಾವಣೆಯಿಂದ ವಲಸೆ ಹೋಗುತ್ತವೆ. ಬಾರ್ ಹೆಡೆಡ್ ಗೂಸ್ ಹಕ್ಕಿಗಳು 8,000 ಕಿಲೋಮೀಟರ್ ದೂರದಿಂದ ಕಬಿನಿ ಜಲಾಶಯದ ಹಿನ್ನೀರಿಗೆ ಬರುವುದು ಹಕ್ಕಿ ಲೋಕದ ವಿಶೇಷಗಳಲ್ಲಿ ಒಂದು. ಹನಿ ಹನಿ ಗೂಡಿದ್ರೆ ಹಳ್ಳ, ಹಳ್ಳ ಹಳ್ಳ ಸೇರಿದರೆ ನದಿ. ಅಂತಹ ಅನೇಕ ಹಳ್ಳಗಳಿಂದ ಸೃಷ್ಟಿಯಾಗುವ ಕಪಿಲಾ ನದಿ ಮೈಸೂರು ಭೂಭಾಗದ ಜನರ ಪಾಲಿಗೆ ಜೀವಜಲವಾಗಿದೆ. ಕಪಿಲಾ ನದಿಗೆ ಹೆಗ್ಗಡದೇವನಕೋಟೆ ತಾಲೂಕಿನ ಬೀಚನಹಳ್ಳಿ ಗ್ರಾಮದಲ್ಲಿ ಅಣೆಕಟ್ಟು ಕಟ್ಟಿ ಜಲಾಶಯ ನಿರ್ಮಿಸಲಾಗಿದೆ. ತಾನು ಹರಿದು ಹೋಗುವ ಮಾರ್ಗದ ಆಸುಪಾಸಿನ ಜನರಿಗೆ ತಂಪೆರೆಯುವ ಈ ನದಿ ಕೇರಳದ ದುರ್ಗಮ ಕಾಡುಗಳಲ್ಲಿ ನಾದಲಹರಿಯಂತೆ ಸಾಗುತ್ತಾ ಬಂಡೀಪುರ ಮತ್ತು ನಾಗರಹೊಳೆ ಅರಣ್ಯಗಳನ್ನು ವಿಭಾಗಿಸಿ ವನ್ಯಜೀವಿಗಳಿಗೆ ನೀರು ಒದಗಿಸುತ್ತದೆ. ವಿದೇಶಗಳಿಂದ ಆಗಮಿಸುವ ವಲಸೆ ಹಕ್ಕಿಗಳಾದ ಬಾರ್ ಹೆಡೆಡ್ ಗೂಸ್ ಹಕ್ಕಿಗಳಿಗೂ ತನ್ನ ಮಡಿಲಲ್ಲಿ ಆಶ್ರಯ ನೀಡಿರುವುದು ಕಪಿಲೆಯ ಮತ್ತೊಂದು ವಿಶೇಷ. ಈಗ ಇಲ್ಲಿ ಕಾಣಿಸ್ತಿರುವಂತಹ ಹಕ್ಕಿಗಳಿದಾವಲ್ಲ, ಇವು ಹಿಮಾಚಲ ಪ್ರದೇಶ, ಲಡಾಖ್ ಮತ್ತು ಟಿಬೆಟಿಂದ ಬಂದಿದ್ದಾವೆ. ಡಿಸೆಂಬರಿಂದ ಬಂದವು ಇವು, ಮಾರ್ಚ್ ತನಕ ಇರ್ತವೆ, ಫೆಬ್ರವರಿ ಕೊನೆ ತನಕ ಇರ್ತವೆ. ಯಾಕೆ ಬರ್ತಾವೆ ಅಂತ ಹೇಳಿದರೆ, ಈ ಸಮಯದಲ್ಲಿ ಅಲ್ಲಿ ಹಿಮ ಜಾಸ್ತಿ ಬೆಳೀತಾ ಇರುತ್ತೆ. ಹಿಮ ಬೆಳೋದ್ರಿಂದ ಅವಕ್ಕೆ ಬೇಕಾಗಿರುವಂಥ ಆಹಾರ ಅಲ್ಲಿ ಸಿಗೋದಿಲ್ಲ, ಹಾಗಾಗಿ ಆಹಾರ ಹುಡುಕೊಂಡು ಇಲ್ಲಿ ಬರ್ತವೆ. ಇವು ಬರೋ ಸಮಯಕ್ಕೆ ಅಂದರೆ ಡಿಸೆಂಬರ್ ಜನವರಿ ಇಷ್ಟೊತ್ತಿಗೆ ಇಲ್ಲಿ ಗದ್ದೆಗಳಲ್ಲಿ ಭತ್ತದ ಕುಯಿಲಾಗಿರುತ್ತೆ. ಹಾಗಾಗಿ ಭತ್ತದ ಕುಯಿಲಿಂದ ಬರುವಂಥ ಏನು ಚಿಗುರಿರುತ್ತೆ ಅವುಗಳನ್ನು ತಿನ್ನೋದಕ್ಕೆ ಇವು ಬರ್ತವೆ. ಈ ಕಬಿನಿ ಹೊಳೆಯ ಸುತ್ತಮುತ್ತ ಸಾಕಷ್ಟು ಗದ್ದೆಗಳಿರೋದ್ರಿಂದ ಮತ್ತು ಕುಯಿಲೆಲ್ಲ ಆಗಿರೋದ್ರಿಂದ ಇಲ್ಲಿ ಅವಕ್ಕೆ ಬೇಕಾದ ಆಹಾರ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತೆ. ಜೊತೆಗೆ ಇವು ಸಸ್ಯಾಹಾರಿ ಪಕ್ಷಿಗಳು, ಇವು ಮಾಂಸಾಹಾರಿ ಪಕ್ಷಿಗಳಲ್ಲ. ಹಾಗಾಗಿ ಅವಕ್ಕೆ ಬೇಕಾಗಿರುವಂಥದ್ದು ಭತ್ತದ ಚಿಗುರು. ಅಲ್ಲಿ ಚಿಗುರು ಮೇಯ್ಕೊಂಡು ಮತ್ತು ಪಕ್ಕದಲ್ಲೇ ಇರುವಂಥ ಕಬಿನಿ ಹೊಳೆಯಲ್ಲಿ ಈ ಜೊತೆಗೆ ಬರ್ತವೆ. ಜೊತೆಗೆ ಇವು ಸಾಮೂಹಿಕ ಜೀವನವನ್ನು ಅಳವಡಿಸಿಕೊಂಡಿರುವಂಥದ್ದು, ಹಾಗಾಗಿ ಬಹಳ ಗುಂಪು ಗುಂಪಾಗಿ ಸಾವಿರಾರು ಸಂಖ್ಯೆಯಲ್ಲಿ ಇವು ಬರ್ತವೆ. ಚಳಿಗಾಲ ಆರಂಭವಾಗುತ್ತಿದ್ದಂತೆ ವಿದೇಶದಿಂದ ಮೈಸೂರು ಜಿಲ್ಲೆಯ ಹಲವು ಪ್ರದೇಶಗಳಿಗೆ ವಿವಿಧ ಜಾತಿಯ ಹಕ್ಕಿಗಳು ವಲಸೆ ಬರುತ್ತವೆ. ಸಣ್ಣ ಪಕ್ಷಿ ಪಿಟ್ಟದಿಂದ ಹಿಡಿದು ದೊಡ್ಡ ಐಬಿಸ್ ತನಕ ಹಲವು ಪ್ರಭೇದದ ಹಕ್ಕಿಗಳು ವಲಸೆ ಬರುತ್ತವೆ. ಅದರಲ್ಲಿ ಪ್ರಮುಖವಾದದ್ದು ಬಾರ್ ಹೆಡೆಡ್ ಗೀಸ್ ಹೆಬ್ಬಾತುಗಳು. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಕಬಿನಿ ಹಿನ್ನೀರು ಕರ್ನಾಟಕದಲ್ಲಿ ಇವುಗಳ ನೆಚ್ಚಿನ ತಾಣಗಳಲ್ಲಿ ಒಂದು. ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುವ ಹೆಬ್ಬಾತುಗಳು ಕಲರವ ಉಂಟು ಮಾಡುತ್ತವೆ. ಇವುಗಳ ಮೂಲ ಸ್ಥಾನ ಟಿಬೆಟ್, ಮಂಗೋಲಿಯಾ, ಸೈಬೀರಿಯಾ ದೇಶಗಳು. ಚಳಿಗಾಲದಲ್ಲಿ ಇವು ವಾಸಿಸುವ ಜಾಗ ಹಿಮದಿಂದ ಆವೃತವಾಗುವುದರಿಂದ ಆಹಾರದ ಕೊರತೆ ಎದುರಾಗುತ್ತದೆ. ಆದ್ದರಿಂದ ಡಿಸೆಂಬರ್ ಹೊತ್ತಿಗೆ ಆಹಾರ ಸಿಗುವ ತಾಣಗಳಿಗೆ ವಲಸೆ ಬರುತ್ತವೆ. ದಕ್ಷಿಣ ಭೂಭಾಗಕ್ಕೆ ಆಹಾರ, ವಸತಿ, ಬೆಚ್ಚನೆಯ ಪರಿಸರ, ಸುರಕ್ಷತೆ ಇತ್ಯಾದಿಯನ್ನ ಹುಡುಕಿಕೊಂಡು ವಲಸೆ ಬರುತ್ತವೆ. ಫೆಬ್ರವರಿ ತಿಂಗಳು ಕೊನೆ ಅಥವಾ ಮಾರ್ಚ್ ತಿಂಗಳಲ್ಲಿ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ಮರಳುತ್ತವೆ. ವಲಸೆ ದಾರಿಯಲ್ಲಿ ಹಿಮಾಲಯ ಪರ್ವತ ದಾಟಿ ಬರುವುದರಿಂದ ಇವುಗಳಿಗೆ ಪರ್ವತ ಹಕ್ಕಿಗಳು ಎಂದು ಸಹ ಕರೆಯುತ್ತಾರೆ. ಗೀರು ತಲೆ ಹೆಬ್ಬಾತು, ಪಟ್ಟೆ ತಲೆ ಹೆಬ್ಬಾತು, ಶಿರರೇಖಿ ಎಂದೆಲ್ಲ ಹೆಸರುಗಳಿವೆ. 18,000 ಅಡಿ ಮೇಲೆ ಹಾರಿ ಬರುವುದರಿಂದ ಜಗತ್ತಿನಲ್ಲೇ ಅತಿ ಎತ್ತರದಲ್ಲಿ ಹಾರಬಲ್ಲ ಹಕ್ಕಿಯಾಗಿದೆ. ವಲಸೆ ಎನ್ನುವುದು ಹಕ್ಕಿಗಳ ಬದುಕಿನ ಅನಿವಾರ್ಯತೆ. ಕಠಿಣ ಸವಾಲುಗಳನ್ನು ಎದುರಿಸಿ ಸಾವಿರಾರು ಕಿಲೋಮೀಟರ್ ಹಾರಿ ಬರುವುದು ಸುಲಭವಲ್ಲ. ಹಾರುತ್ತಾ ಮೇಲೆ ಹೋದಂತೆ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ.
ಹಾರಲು ಸಾಧ್ಯವಾಗುವಂತಹ ದೇಹ ರಚನೆ ಈ ಹಕ್ಕಿಗಿದೆ. ಇರುವ ಆಮ್ಲಜನಕವನ್ನೇ ಸಮರ್ಪಕವಾಗಿ ಬಳಸಿ ಉಸಿರಾಡಿ ಸಂಚರಿಸುತ್ತವೆ. ಹೆಚ್ಚಿನ ಶಕ್ತಿ ವ್ಯಯಿಸಲು ಸಾಧ್ಯ ಆಗುವಂತೆ ಈ ಹೆಬ್ಬಾತುಗಳ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣವು ಹೆಚ್ಚಾಗಿದೆ. ವಲಸೆಯಲ್ಲಿ ಅನುಭವಿ ಹಿರಿಯ ಹಕ್ಕಿಗಳ ಮಾರ್ಗದರ್ಶನದಲ್ಲಿ ಕಿರಿಯ ಹಕ್ಕಿಗಳು ಸಾಗುತ್ತವೆ. ಹೀಗೆ ಸಾಗುವಾಗ ನದಿಗಳು, ಅಣೆಕಟ್ಟುಗಳು, ಪರ್ವತ ಸಾಲು, ಬೆಟ್ಟಗುಡ್ಡಗಳು, ಕಟ್ಟಡಗಳು ಮುಂತಾದ ಭೌಗೋಳಿಕ ನೆಲೆಗಳು ಇವುಗಳಿಗೆ ಮಾರ್ಗದರ್ಶನವಾಗಿದೆ. ನೀಲ ಆಗಸದಲ್ಲಿ ಶಿಸ್ತುಬದ್ಧವಾಗಿ ಸಾಲಾಗಿ ಹಾರಿ ಬರುವ ಹೆಬ್ಬಾತುಗಳನ್ನು ನೋಡುವುದೇ ಒಂದು ಖುಷಿ. ಇದನ್ನು ನೋಡಿಯೇ ರಾಷ್ಟ್ರಕವಿ ಕುವೆಂಪು ಅವರು ದೇವರು ರುಜು ಮಾಡಿದನು ಎಂಬ ಕವನದಲ್ಲಿ ಉಲ್ಲೇಖಿಸಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಇವು ಸಾಮಾನ್ಯ ಬಾತುಕೋಳಿಗಿಂತ ದೊಡ್ಡದಾಗಿದ್ದು ಬಿಳಿ ಮಿಶ್ರಿತ ಬೂದು ಬಣ್ಣದಿಂದ ಕೂಡಿದೆ. ತಲೆ ಬಿಳಿಯಾಗಿದ್ದು ಅದರ ಮೇಲೆ ಎರಡು ಕಪ್ಪು ಪಟ್ಟಿಗಳಿವೆ. ಆದ್ದರಿಂದ ಪಟ್ಟೆ ತಲೆ ಹೆಬ್ಬಾತು ಎಂದ ಹೆಸರು ಕೂಡ ಬಂದಿದೆ. ರೆಕ್ಕೆಯ ತುದಿ ಕಪ್ಪು, ಬಿಳಿ ಬಾಲದ ಅಂಚು ಬೂದು ಬಣ್ಣದಿಂದ ಕೂಡಿದೆ. ಚಪ್ಪಟೆ ಕೊಕ್ಕು ಹಳದಿ ಬಣ್ಣದಾಗಿರುತ್ತದೆ. ಜಾಲಪಾದಗಳು ಕೇಸರಿ ಬಣ್ಣದಿಂದ ಕೂಡಿವೆ. ಎಷ್ಟು ಸೂಕ್ಷ್ಮ ಜೀವಿಗಳಂದ್ರೆ ನಾನು ಸುಮಾರು ಒಂದು 15-20 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಸಮಯಕ್ಕೆ ಸರಿಯಾಗಿ ಬರ್ತವೆ ಮತ್ತು ಆ ಸಮಯಕ್ಕೆ ಸರಿಯಾಗಿ ಹೋಗ್ತವೆ. ಮಧ್ಯದಲ್ಲಿ ಒಂದು 3 ವರ್ಷ ಕಾಣಿಸ್ತಾ ಇರಲಿಲ್ಲ ಈ ಹಕ್ಕಿಗಳು. ಯಾಕೆ ಬರ್ತಾ ಇರಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಹಿಂಗೆ ಪಕ್ಕದಲ್ಲಿ ಬಿದರಳ್ಳಿ ಅಂತ ಒಂದು ಊರಿದೆ, ಅಲ್ಲಿ ಟೀ ಕುಡಿತಾ ಕೂತಿದ್ದೆ. ಅಲ್ಲಿ ಕೂತಿದ್ದಾಗ ಒಬ್ರು ಕೇಳಿದ್ರು, ಸರ್ ನೀವು ಫೋಟೋ ತೆಗಿತಿರಲ್ವಾ ಹಕ್ಕಿಗಳದು, ನಿಮ್ಮನ್ನು ನೋಡಿದ್ದೀವಿ ಗದ್ದೆಗಳದೆಲ್ಲ ಅಂತ ಅಂದರು. ಸರಿ, ಇಲ್ಲಿ ಇದು ಹಕ್ಕಿಗಳು ಕಾಣಿಸ್ತಾ ಇಲ್ವಲ್ಲ ರಾಜಹಂಸಗಳು ಅಂತ ಅವ್ರಿಗೆ ಕೇಳಿದೆ. ಯಾಕಂದರೆ ಅವ್ರದ್ದೇ ಗದ್ದೆಗಳೆಲ್ಲ ಇತ್ತು. ಆವಾಗ ಅವ್ರು ಹೇಳಿದರು, ಅಯ್ಯೋ ನಮ್ಮೂರನ್ನ ಒಂದು 3-4 ತುಂಟು ಹುಡುಗರು ಇದ್ದಾರೆ, ಅವ್ರೇನು ಮಾಡಿದ್ರು ಅಂತ ದಪ್ಪ ದಪ್ಪ ಹಕ್ಕಿಗಳಿದ್ದಾವಲ್ಲ ಒಳ್ಳೆ ಮಾಂಸ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು 8-10 ಹಕ್ಕಿಗಳನ್ನ ಬೇಟೆ ಆಡಿಬಿಟ್ರು. ಬೇಟೆ ಆಡದ್ದೇ ಆಯಿತು ನೋಡಿ, ಅವು ಈ ಕಡೆ ತಿರುಗು ನೋಡಿಲ್ಲ, ಸುಮಾರು ವರ್ಷ ಆಗೋಯ್ತು ಅಂತ ಅಂದರು. ನನಗನ್ನಿಸ್ತು, ಓಹೋ ಇವು ಬಹಳ ಸೂಕ್ಷ್ಮ, ಎಲ್ಲಿ ತಮಗೆ ಅಪಾಯ ಇದೆ ಅಂತ ಅನಿಸುತ್ತೆ ಅಂಥ ಜಾಗಗಳನ್ನು ತೊರೆದು ಬಿಡ್ತವೆ. ಹಾಗಾಗಿ ನಾವೇನಂದರೆ ಇಂಥ ಹಕ್ಕಿಗಳನ್ನು ಡಿಸ್ಟರ್ಬ್ ಮಾಡೋದಾಗಲಿ ಅಥವಾ ಅವುಗಳನ್ನು ಓಡಿಸೋದಾಗಲಿ ಆ ಥರದ್ದೆಲ್ಲ ಮಾಡಿದ್ರೆ ಅವು ಮತ್ತೆ ಇಲ್ಲಿ ಬರೋದಿಲ್ಲ. ಸಂಜೆಯಲ್ಲಿ ಹೆಬ್ಬಾತುಗಳು ದಡದ ಮೇಲೆ ಒತ್ತತ್ತಾಗಿ ಕುಳಿತು ಗುಲು ಗುಲು ಶಬ್ದ ಮಾಡುತ್ತವೆ. ಸಾವಿರಾರು ಹೆಬ್ಬಾತುಗಳು ಜಲಾಶಯದ ನೀರಿನಲ್ಲಿ ಜೋಕಾಲಿಯಾಡಿದಂತೆ ತೇಲುವ ದೃಶ್ಯ ನೋಡಲು ಎರಡು ಕಣ್ಣೂ ಸಾಲದು. ಒಬ್ಬರನ್ನೊಬ್ಬರು ಕಷ್ಟ ಸುಖ ವಿಚಾರಿಸುತ್ತಾ ಗುಂಪು ಗುಂಪಾಗಿ ವಿಷಯ ವಿನಿಮಯ ಮಾಡಿಕೊಳ್ಳುತ್ತವೆ. ಹಾಗೇನೋ ಅನಿಸುತ್ತದೆ. ಕೆಲವು ಹಕ್ಕಿಗಳು ಕತ್ತಲಾಗುತ್ತಿದ್ದಂತೆ ಗುಂಪು ಗುಂಪಾಗಿ ಹಾರಿ ನೀರಿನ ಮಧ್ಯಭಾಗದಲ್ಲಿ ವಿಶ್ರಾಂತಿ ಪಡೆಯುತ್ತವೆ. ನಮ್ಮಲ್ಲಿ ಆಗುವಂಥ ಅನುಕೂಲತೆ ಏನಂದರೆ, ಏನು ಗದ್ದೆಗಳಲ್ಲಿ ಮೇಯ್ತವೆ, ಮೇಯ್ದ ನಂತರ ಅವು ಹಾಕುವಂಥ ಹಿಕ್ಕೆ ಅದು ಗದ್ದೆಗೆ ಒಳ್ಳೆ ಗೊಬ್ಬರವಾಗೂ ಕೂಡ ಪರಿಣಮಿಸುತ್ತೆ. ಭಾರತದಲ್ಲಿ ಹೆಬ್ಬಾತುಗಳು ಹಲವು ಪ್ರದೇಶಗಳಿಗೆ ಭೇಟಿ ನೀಡುತ್ತವೆ. ಪ್ರಮುಖವಾಗಿ ಭರತ್ಪುರ, ಕರ್ನಾಟಕದ ಮಾಗಡಿಕೆರೆ, ತುಂಗಭದ್ರಾ ಹಿನ್ನೀರು, ಮೈಸೂರು ಭಾಗದ 16 ಕೆರೆ, ನುಗು ಜಲಾಶಯದ ಹಿನ್ನೀರು, ಕಗ್ಗಲಿಪುರ ಕೆರೆಗಳಿಗೆ ಪ್ರತಿ ವರ್ಷ ವಲಸೆ ಬರುತ್ತವೆ. ಹಕ್ಕಿಗಳ ವಲಸೆ ದಾರಿಯನ್ನು ಕಂಡುಹಿಡಿಯಲು ಕೆಲವು ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ವಿಜ್ಞಾನಿಗಳ ಮತ್ತು ಹವ್ಯಾಸಿ ಪಕ್ಷಿ ವೀಕ್ಷಕರ ತಂಡ ಅನೇಕ ಹಕ್ಕಿಗಳನ್ನು ಬಲೆ ಬೀಸಿ ಹಿಡಿದು ಅವುಗಳಿಗೆ ಕಿಂಚಿತ್ತೂ ನೋವಾಗದಂತೆ ಕಾಲಿಗೆ ಅಲ್ಯೂಮಿನಿಯಂ ಅಥವಾ ಪ್ಲಾಸ್ಟಿಕ್ ಉಂಗುರವನ್ನು ಅಳವಡಿಸುತ್ತಾರೆ. ಆದರೆ ಮೈಸೂರು ಭಾಗಕ್ಕೆ ಬರುವ ಹೆಬ್ಬಾತುಗಳಿಗೆ ಕತ್ತಿಗೆ ವಿವಿಧ ಸಂಖ್ಯೆಗಳಿಂದ ಕೂಡಿರುವ ಕೊರಳ ಪಟ್ಟಿಯನ್ನು ತೊಡಿಸಲಾಗುತ್ತದೆ. ಅದು ಹತ್ತಿಯಂತೆ ಮೃದುವಾಗಿದ್ದು ಹೆಬ್ಬಾತುಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ. ವಲಸೆ ಬಂದ ಸ್ಥಳದಲ್ಲಿ ಕೊರಳಿನಲ್ಲಿ ಹಸಿರು ಪಟ್ಟಿ ಇರುವ ಹೆಬ್ಬಾತು ಕಂಡು ಅದರ ನಂಬರ್ ಅನ್ನು ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದರೆ ಕೊರಳ ಪಟ್ಟಿ ತೋರಿಸಿದ ವಿಜ್ಞಾನಿಗಳು ಅದರ ವಿವರವನ್ನ ತಿಳಿಸುತ್ತಾರೆ. ಹೆಬ್ಬಾತು ವಲಸೆ ಕೈಗೊಂಡ ದಿನ ಅದು ಭಾರತದ ಯಾವ ಪ್ರದೇಶದಲ್ಲಿ ಕಾಣಿಸಿಕೊಂಡಿದೆ ಎಂಬ ಮಾಹಿತಿಯನ್ನ ನೀಡುತ್ತಾರೆ. ವಲಸೆ ಅಧ್ಯಯನಕ್ಕೆ ಕೊರಳ ಪಟ್ಟಿ ತೋರಿಸುವ ವಿಧಾನ ಸಹಕಾರಿಯಾಗಿದೆ. ಬರೀ ಹಗಲದಷ್ಟೇ ಅಲ್ಲ, ರಾತ್ರಿ ಹೊತ್ತು ಕೂಡ ಮೇಯ್ತವೆ. ನಾನು ಇದೇ ಊರಿನಲ್ಲಿ ಇರೋದರಿಂದ ನಾನು ಗಮನಿಸಿದ್ದೀನಿ. ರಾತ್ರಿ 12 ಗಂಟೆಗೆ ಹಾರ್ತವೆ ಮತ್ತು ಬೆಳಗಿನ ಜಾವ 3 ಗಂಟೆಗೆಲ್ಲ ಎದ್ದು ಹಾರಾಟ ಮಾಡ್ತಾ ಇರ್ತವೆ. ಒಂದು ವೇಳೆ ಮನುಷ್ಯರೋ ಪ್ರಾಣಿಗಳೋ ಹತ್ತಿರ ಬಂದರೆ ಹೆದರಿ ಒಮ್ಮೆಲೆ ಶಬ್ದ ಮಾಡುತ್ತಾ ಹಾರಿಬಿಡುತ್ತವೆ. ಇಂಥ ವಿದೇಶಿ ಅತಿಥಿಗಳಿಗೆ ಸುತ್ತಮುತ್ತಲಿನ ಜನರು ತೊಂದರೆ ಕೊಡಬಾರದು.
ಅವುಗಳು ಸ್ವಚ್ಛಂದವಾಗಿ ನೀರಿನಲ್ಲಿ ತೇಲುವುದನ್ನು, ಆಗಸದಲ್ಲಿ ರೆಕ್ಕೆ ಬಿಚ್ಚಿ ಹಾರುವುದನ್ನು ನೋಡಿ ಖುಷಿ ಪಡೋಣ. ರಾಷ್ಟ್ರಕವಿ ಕುವೆಂಪು ಅವರು ಹೇಳುವಂತೆ, ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವುದನಿಗೆ, ಹಾರುವುದು ಹೃತ್ಪಕ್ಷಿ ಲೋಕಗಳ ಕೊನೆಗೆ, ಹಾರಿ ಲೋಕದ ಕೊನೆಗೆ. ಹಕ್ಕಿಗಳ ಸಂಘದಲ್ಲಿ ರೆಕ್ಕೆ ಮೂಡುವುದನಿಗೆ, ಹಾರುವುದು ಹೃತ್ಪಕ್ಷಿ ಲೋಕಗಳ ಕೊನೆಗೆ, ಹಾರಿ ಲೋಕದ ಕೊನೆಗೆ.